ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮ್ಟ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನವನ್ನಾಗಿ ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಅಂತ ಹೇಳ್ತೀವಿ ಇದನ್ನು ಸೊ ಈ ದಿನವನ್ನು ಪ್ರತಿವರ್ಷ ನಾವು ಜುಲೈ ಮೂರರಂದು ಆಚರಣೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷದಲ್ಲಿ ಭಾರತವನ್ನು ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಎಲ್ಲ ಡೀಟೇಲ್ಸ್ನ ಕುರಿತು ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ ಜುಲೈ ಮೂರರಂದು ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಮುಕ್ತ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ನೋಡಿ ಒಂದು ಪ್ಲಾಸ್ಟಿಕ್ ಮುಖ್ಯವಾಗಿ ಏನು ಪರಿಸರದ ಮೇಲೆ ಭಾರಿ ಹಾನಿ ಉಂಟು ಮಾಡುತ್ತದೆ ಇಲ್ಲಿ ಪ್ಲಾಸ್ಟಿಕ್ ಏನಾದರೂ ಒಂದು ವೇಳೆ ಕರಗಲು ಐನೂರು ವರ್ಷಗಳು ಟೈಮನ್ನು ತೆಗೆದುಕೊಳ್ಳುತ್ತದೆ ಆ ಕಾರಣಕ್ಕಾಗಿ ಇದು ಭೂಮಿಯ ಒಳಗೆ ಸೇರುವುದರಿಂದ ಜಲಮೂಲಗಳಿಗೂ ಮಲಿನಕ್ಕೆ ಕಾರಣವಾಗುತ್ತದೆ ಸೊ ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನೋಡಿ ಇಲ್ಲಿ ಜುಲೈ ಮೂರರಂದು ಈ ದಿನವನ್ನು ಆಚರಣೆ ಮಾಡ್ತೀವಿ ಇನ್ನು ಎರಡು ಸಾವಿರದ ಎಂಟರಲ್ಲಿ ಜೀರೋ ವೇಸ್ಟ್ ಯುರೋಪ್ ಏಕ ಬಳಕೆಯ ಪ್ಲಾಸ್ಟಿಕ್ ಚೀಲಗಳ ಸಮಸ್ಯೆಯನ್ನು ಗುರಿಯಾಗಿಸಿಕೊಂಡು ಅಭಿಯಾನವನ್ನು ಪ್ರಾರಂಭಿಸಿತು ನೋಡಿ ಜೀರೋ ವೇಸ್ಟನ್ನು ಗುರಿಯಾಗಿಸಿಕೊಂಡು ಯುರೋಪ್ ಏಕ ಬಳಕೆಯ ಪ್ಲಾಸ್ಟಿಕ್ ಚೀಲಗಳ ಸಮಸ್ಯೆಯನ್ನು ಗುರಿಯಾಗಿಸಿಕೊಂಡು ಅಭಿಯಾನವನ್ನು ಪ್ರಾರಂಭಿಸಿತು ಇದು ಜುಲೈ ಮೂರರಂದು ನಡೆಯಿತು ಅದರ ತರುವಾಯ ಎರಡು ಸಾವಿರದ ಹದಿನೈದರಲ್ಲಿ ಯುರೋಪಿಯನ್ ಒಕ್ಕೂಟವು ನೋಡಿ ಇ ಯು ಅಂತ ಹೇಳ್ತೀವಿ ಯುರೋಪಿಯನ್ ಯೂನಿಯನ್ ಅಥವಾ ಒಕ್ಕೂಟವು ಏಕ ಬಳಕೆಯ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಡಿಮೆ ಮಾಡಲು ನಿರ್ದಿಷ್ಟ ನಿರ್ದೇಶನಗಳನ್ನು ಆವಾಗ ಪರಿಚಯಿಸಲಾಗುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಸೊ ಆ ಕಾರಣದಿಂದಾಗಿ ಪ್ರತಿ ವರ್ಷ ಜುಲೈ ಮೂರರಂದು ನಾವು ಏಕ ಬಳಕೆಯ ಪ್ಲಾಸ್ಟಿಕ್ ಚೀಲಗಳ ನಿಷೇಧ ಜಾರಿಗೆ ತರಲಾಗಿದೆ ನೋಡಿ ಇನ್ನ ಪ್ಲಾಸ್ಟಿಕ್ ಮುಕ್ತ ಭಾರತ ರಾಷ್ಟ್ರವಾಗಿದ್ದು ಯಾವಾಗ ಅಂತ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಪ್ಲಾಸ್ಟಿಕ್ ಮುಕ್ತ ದೇಶವಾಗಿದೆ ಇನ್ನು ಭಾರತದ ಮೊದಲ ಏಕ ಬಳಕೆಯ ನೋಡಿ ಒನ್ ಟೈಮ್ ಯೂಸ್ ಮಾಡತಕ್ಕಂಥ ಪ್ಲಾಸ್ಟಿಕ್ ಮುಕ್ತ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದರೆ ನವದೆಹಲಿಯಲ್ಲಿರುವ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣವು ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಮಾಡಿರುವ ಮೋ ಸಂಪೂರ್ಣವಾಗಿ ತೊಡೆದು ಹಾಕಿರುವ ಭಾರತದ ಮೊದಲ ವಿಮಾನ ನಿಲ್ದಾಣವಾಗಿದೆ ಇನ್ನು ಕೇಂದ್ರ ಸರ್ಕಾರದಿಂದ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ ನೋಡಿ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಲ್ರೆಡಿ ಇದನ್ನು ಹೋದ ವರ್ಷ ಜುಲೈ ತಿಂಗಳಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಕೊಟ್ಟಿದ್ದೀನಿ ಯಾಕಂದರೆ ಕೇಂದ್ರ ಸರ್ಕಾರವು ಕೂಡ ಇಡೀ ಭಾರತದಾದ್ಯಂತ ಏಕಬಳಕೆಯ ಪ್ಲಾಸ್ಟಿಕ್ ಬಳಕೆಯನ್ನು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ನಿಷೇಧ ಮಾಡಿದೆ ಇನ್ನು ಮುಖ್ಯವಾಗಿ ಭಾರತದ ಮೊದಲ ಪ್ಲಾಸ್ಟಿಕ್ ಯೋಜನೆ ಯಾವುದು ಅಂತ ಕೇಳ್ತಾರೆ ನೋಡಿ ಇದು ಎ ಕಿ ಐ ಎನರ್ಜಿ ಸರ್ವಿಸಸ್ ಲಿಮಿಟೆಡ್ ಮೂಲಕ ಪಟ್ಟಿ ಮಾಡಲಾಗಿದೆ ಇನ್ನು ಇಂಡಿಯಸ್ ಫಸ್ಟ್ ಕ್ರೆಡಿಟ್ ಕಾರ್ಡ್ ಮೇಡ್ ಫ್ರಮ್ ರೀಸೈಕಲ್ ಪಿ ವಿ ಸಿ ಪ್ಲಾಸ್ಟಿಕ್ ಲಾಂಚ್ಡ್ ಬೈ ಎಚ್ ಎಸ್ ಬಿ ಸಿ ಅಂತ ಹೇಳ್ತೀವಿ ಇನ್ನು ಮುಖ್ಯವಾಗಿ ಇಂಡಿಯನ್ ನೋಡಿ ಇಂಡಿಯಾ ಬಿಕಮ್ಸ್ ದ ಫಸ್ಟ್ ಏಷ್ಯನ್ ನೇಷನ್ ಟು ಲಾಂಚ್ ಪ್ಲಾಸ್ಟಿಕ್ ಫ್ಯಾಕ್ಟ್ ಅಂತ ಹೇಳ್ತೀವಿ ನೋಡಿ ಪ್ಲಾಸ್ಟಿಕ್ ಫ್ಯಾಕ್ಟನ್ನು ಭಾರತ ವಿಶ್ವದ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಿದೆ ಇನ್ನು ನೋಡಿ ಜುಕುವೆ ವ್ಯಾಲಿ ಅಂತಕ್ಕಂಥವ್ರು ನಾಗಾಲ್ಯಾಂಡ್ ಬಿಕಮ್ಸ್ ದ ಪ್ಲಾಸ್ಟಿಕ್ ಫ್ರೀ ಜೀರೋ ದ ಇಂಡಿಯಾ ಪ್ಲಾಸ್ಟಿಕ್ ಫ್ಯಾಕ್ಟ್ ಏನಿದೆ ಸೊ ಅದರ ಒಂದು ಅಂದರೆ ಇಲ್ಲಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಜುಕೋಯ ವ್ಯಾಲಿ ಏನಿದೆ ಸೊ ಇದು ಭಾರತದ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಫ್ರೀ ಜೂನ್ ಆಗಿದೆ ಓಕೆ ಭಾರತದ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಮುಕ್ತ ವಲಯ ಯಾವುದು ಅಂತ ಕೇಳಿದರೆ ನಾಗಾಲ್ಯಾಂಡಲ್ಲಿ ಕಂಡುಬರುವ ಜುಕೋಯ ವ್ಯಾಲಿ ಅಂತ ಹೇಳ್ತೀವಿ ಇನ್ನು ದ ಇಂಡಿಯಾ ಪ್ಲಾಸ್ಟಿಕ್ಸ್ ಫ್ಯಾಕ್ಟ್ ಟಾರ್ಗೆಟ್ ಟು ಬಿ ಅಚೀವ್ಡ್ ಬೈ ಟೂ ತೌಸಂಡ್ ತರ್ಟಿ ನೋಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಡೀ ಭಾರತದಾದ್ಯಂತ ಪ್ಲಾಸ್ಟಿಕ್ ಫ್ಯಾಕ್ಟ್ಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲು ಕೇಂದ್ರ ಸರ್ಕಾರ ಗುರಿಯನ್ನು ಹಾಕಿಕೊಂಡಿದೆ ಯಾವ ವರ್ಷಕ್ಕೆ ಅಂತ ಕೇಳ್ತಾರೆ ಎರಡು ಸಾವಿರದ ಮೂವತ್ತನೇ ವರ್ಷಕ್ಕೆ ಇಡೀ ಭಾರತದಾದ್ಯಂತ ಎಲ್ಲ ಫ್ಲಾಸ್ಟಿಕ್ಕಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನಿಷೇಧ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ ನಾವೀಗ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನಾಲ್ಕನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಹುದ್ದೆಗೆ ಇತ್ತೀಚೆಗೆ ಯಾರು ರಾಜೀನಾಮೆ ನೀಡಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಅರ್ಷ ಚೌಹಾಣ್ ಡೀಟೇಲ್ಸನ್ನು ನಾವು ನೋಡಿದರೆ ನೋಡಿ ಎನ್ ಸಿ ಎಸ್ ಟಿ ಚೀಫ್ ಅರ್ಷದ್ ಚೌಹಾಣ್ ವಾಝ್ ಫೋರ್ಸ್ ಟು ರಿಸೈನ್ ಅಂತ ಹೇಳ್ತೀವಿ ನೋಡಿ ಫೋರ್ಸ್ ಟು ರಿಸೈನ್ ಅಂದರೆ ಫೋರ್ಸ್ ಅವಲಾಗಿ ಇವರು ತನ್ನ ಅಂದರೆ ಎಂಟು ತಿಂಗಳ ಅಧಿಕಾರಾವಧಿಗಿನ ಮುಂಚಿತವಾಗಿಯೇ ತಮ್ಮ ಹುದ್ದೆಗೆ ರಿಟೈರ್ಡನ್ನು ಕೊಟ್ಟಿದ್ದಾರೆ ಸೊ ರಿಸೈನ್ ಮಾಡಿದ್ದಾರೆ ಏನಿದು ರಿಸೈನ್ ಮಾಡಿರ್ತಕ್ಕಂಥ ಕಾರಣ ಇದರ ಬಗ್ಗೆ ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಬಹುದು ತಮ್ಮ ಅವಧಿ ಪೂರ್ಣಗೊಳ್ಳುವ ಎಂಟು ತಿಂಗಳ ಮುಂಚೆಯೇ ಹರ್ಷದ ಚೌಹಾಣ್ ಅವರನ್ನು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿಯಲ್ಲಿ ನೀಡಿದ್ದಾರೆ ಹಾಗಾದರೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಎನ್ ಸಿ ಬಗ್ಗೆ ನಾವು ತಿಳ್ಕೋಣ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಸಂವಿಧಾನದ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಮೂರರ ಮೂಲಕ ಸ್ಥಾಪಿಸಲಾದ ಸಂವಿಧಾನಿಕ ಸಂಸ್ಥೆಯಾಗಿದೆ ನೋಡಿ ಹಾಗಾದರೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳಿದರೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಗಿದೆ ಆಯೋಗವು ಭಾರತದಲ್ಲಿ ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವ ಒಂದು ಪ್ರಾಧಿಕಾರವಾಗಿದೆ ಎನ್ ಸಿ ಎಸ್ ಟಿಯನ್ನು ಮುನ್ನೂರ ಮೂವತ್ತ ಎಂಟನೇ ವಿಧಿಯೊಂದಿಗೆ ವ್ಯವಹರಿಸಲಾಗುತ್ತೆ ನೋಡಿ ಇಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಒಂದು ಕಾಯ್ದೆ ಯಾವುದು ಅಂತ ಕೇಳಿದರೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಮೂರರಲ್ಲಿ ಆಗಿದೆ ಹಾಗಾದರೆ ಈ ಒಂದು ಎನ್ ಸಿ ಎಸ್ ಟಿಯನ್ನು ಯಾವ ವಿಧಿಯೊಂದಿಗೆ ವ್ಯವಹರಿಸಲಾಗುತ್ತದೆ ಅಂತ ಕೇಳಿದರೆ ಮುನ್ನೂರ ಮೂವತ್ತೆಂಟನೇ ವಿಧಿ ಇದರ ಜೊತೆಗೆ ಭಾರತದಲ್ಲಿ ಸಂವಿಧಾನವು ಪರಿಶಿಷ್ಟ ಪಂಗಡಗಳಿಗೆ ಯಾವುದೇ ವ್ಯಾಖ್ಯಾನವನ್ನು ನೀಡಿಲ್ಲ ಮುಖ್ಯವಾಗಿ ಪಿ ಸಿ ಆರ್ ಕಾಯ್ದೆ ಅಂದರೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಸಾವಿರದ ಒಂಬೈನೂರ ಐವತ್ತೈದು ಇದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಎಸ್ ಸಿ ಮತ್ತು ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಪಿ ಒ ಎ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಜಾರಿಗೆ ಬಂದಿದೆ ಇನ್ನು ಮುಖ್ಯವಾಗಿ ಎನ್ ಸಿ ಎಸ್ ಟಿ ಮುಖ್ಯವಾಗಿ ಒಬ್ಬ ಅಧ್ಯಕ್ಷರು ಒಬ್ಬ ಉಪಾಧ್ಯಕ್ಷರು ಮತ್ತು ಮೂರು ಪೂರ್ಣಾವಧಿಯ ಸದಸ್ಯರನ್ನು ಒಳಗೊಂಡಿರುತ್ತದೆ ಮೂವರಲ್ಲಿ ಸದಸ್ ಮೂರು ಸದಸ್ಯರಲ್ಲಿ ಒಬ್ಬ ಮಹಿಳಾ ಸದಸ್ಯೆ ಕಡ್ಡಾಯವಾಗಿ ಇರಲೇಬೇಕು ಆಯೋಗದ ಎಲ್ಲ ಸದಸ್ಯರು ಮೂರು ವರ್ಷಗಳ ಅವಧಿಯನ್ನು ಹೊಂದಿರುತ್ತಾರೆ ಭಾರತದ ರಾಷ್ಟ್ರಪತಿಗಳು ಅವರನ್ನು ನೇಮಿಸುತ್ತಾರೆ ನೋಡಿ ಇವರೆಲ್ಲರನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಇನ್ನು ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಆರ್ಟಿಕಲ್ ಸಂವಿಧಾನದಲ್ಲಿ ಎಲ್ಲಿದೆ ಅಂತ ಕೇಳಿದರೆ ಇನ್ನೂರ ನಲವತ್ತ್ಮೂರರಿಂದ ಇನ್ನೂರ ನಲವತ್ತ್ಮೂರು ಎ ಮುಖ್ಯವಾಗಿ ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ವ್ಯವಹರಿಸುತ್ತದೆ ನೆಕ್ಸ್ಟ್ ಮೂರನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಮೊಟ್ಟ ಮೊದಲ ಬಾರಿಗೆ ಖ್ಯಾತ ಟೆನ್ನಿಸ್ ಆಟಗಾರ ಯು ಕಿ ಬಾಂಬ್ರಿ ಅವರು ಎ ಟಿ ಪಿ ವರ್ಲ್ಡ್ ಟೂರ್ ಪ್ರಶಸ್ತಿ ಪಡೆದರು ಹಾಗಾದರೆ ಯು ಕಿ ಬಾಂಬ್ರಿ ಕೆಳಗಿನ ಯಾವ ದೇಶದವರು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಭಾರತ ದೇಶದವರು ನೋಡಿ ಭಾರತದ ನವದೆಹಲಿಯಲ್ಲಿ ಇವರು ಜನಿಸ್ತಾರೆ ಮುಖ್ಯವಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ನೋಡಿ ಇವರು ಭಾರತದ ಖ್ಯಾತ ಟೆನ್ನಿಸ್ ಆಟಗಾರ ಇವರು ಮೊಟ್ಟ ಮೊದಲ ಬಾರಿಗೆ ನೋಡಿ ಎ ಟಿ ಪಿ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ಜಯಿಸಿದ್ದಾರೆ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ಗಮನಿಸಿ ಎ ಟಿ ಪಿ ವರ್ಲ್ಡ್ ಟೂರ್ನಲ್ಲಿ ಮೊದಲ ಬಾರಿಗೆ ಗೆದ್ದ ಆಟಗಾರೆ ಯು ಕಿ ಭಾಂಬ್ರಿಗೆ ಚೊಚ್ಚಲ ಪ್ರಶಸ್ತಿ ನೋಡಿ ಮೊಟ್ಟ ಮೊದಲ ಪ್ರಶಸ್ತಿ ಈ ಒಂದು ಎ ಟಿ ಪಿ ವರ್ಲ್ಡ್ ಟೂರ್ನಲ್ಲಿ ಲಭಿಸಿರ್ತಕ್ಕಂಥದ್ದು ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಭಾರತದ ಖ್ಯಾತ ಟೆನಿಸ್ ಆಟಗಾರ ಯು ಕಿ ಬಾಂಬ್ರಿ ಎ ಟಿ ಪಿ ವರ್ಲ್ಡ್ ಟೂರ್ನಲ್ಲಿ ಚೊಚ್ಚಲ ಪ್ರಶಸ್ತಿಯನ್ನು ಗೆದ್ದ ಸಾಧನೆ ಮಾಡಿದ್ದಾರೆ ಮೊಲೋರ್ಕಾ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಗೆಲ್ಲುವ ಮೂಲಕ ಈ ಸಾಧನೆಯನ್ನು ಮಾಡಿದ್ದು ನೋಡಿ ಮೊಲೋರ್ಕ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಶನಿವಾರ ರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ ಬಾಂಬ್ರಿ ಮತ್ತು ಲಾಯ್ಡ್ ಹ್ಯಾರಿಸ್ ಅಂತ ಹೇಳ್ತೀವಿ ನೋಡಿ ಬಾಂಬ್ರಿ ಆ್ಯಂಡ್ ಲಾಯ್ಡ್ ಹ್ಯಾರಿಸ್ ಸೇರಿಕೊಂಡು ದಕ್ಷಿಣ ಆಫ್ರಿಕಾದ ಜೋಡಿಯಾಗಿರತಕ್ಕಂಥ ರಾಬಿನ್ ಹಾಸ್ ಮತ್ತು ಫಿಲಿಪ್ ಒಸ್ವಾಲ್ಡ್ ಅವರನ್ನು ನೋಡಿ ಆರು ಮೈನಸ್ ಮೂರು ಆರು ಮೈನಸ್ ನಾಲ್ಕರ ನೇರ ಸೆಟ್ಗಳಿಂದ ಹಿಮ್ಮೆಟ್ಟಿಸಿ ಪ್ರಶಸ್ತಿಗೆ ಮುತ್ತಿಟ್ಟಿದರು ಬಾಂಬ್ರಿ ಅವರ ಜೊತೆಗಾರ ಈ ಪ್ರಶಸ್ತಿ ಗೆಲ್ಲುವ ಮೂಲಕ ಸಿಂಗಲ್ಸ್ ಮತ್ತು ಡಬಲ್ಸ್ನಲ್ಲಿಯೂ ಎ ಟಿ ಪಿ ವರ್ಲ್ಡ್ ಟೂರ್ ಪ್ರಶಸ್ತಿ ಗೆದ್ದ ಇರಿಮೆಗೆ ಪಾತ್ರವಾಗಿದ್ದಾರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬಾಂಬ್ರಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂದು ಮೊಟ್ಟ ಮೊದಲ ಬಾರಿ ಗೆದ್ದಿದೆ ಆದರೆ ಅವರ ಜೊತೆಯ ಆಟಗಾರ ಲಾಯ್ಡ್ ಆ್ಯಾರಿಸ್ ಏನಿದ್ದಾರೆ ಇವರು ಸಿಂಗಲ್ಸ್ ಮತ್ತು ಡಬಲ್ಸ್ನಲ್ಲಿಯೂ ಎ ಟಿ ಪಿ ವರ್ಲ್ಡ್ ಟೂರ್ ಪ್ರಶಸ್ತಿ ಗೆದ್ದ ಹಿರಿಮೆಗೆ ಪಾತ್ರರಾದರು ಆದರೆ ಬಾಂಬ್ರಿಗೆ ಇದು ಚೊಚ್ಚಲ ವರ್ಲ್ಡ್ ಟೂರ್ ಪ್ರಶಸ್ತಿಯಾಗಿದೆ ಎಂಬುದು ನೀವಿಲ್ಲಿ ಗಮನಿಸಬಹುದು ಸೊ ಈ ತರಹದ ಕ್ವೆಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ ಯು ಕಿ ಬಾಂಬ್ರಿರವರ ಬಗ್ಗೆ ನಾವು ನೋಡೋದಾದರೆ ಯು ಕಿ ಬಾಂಬ್ರಿ ಜನನಾಗಿದ್ದು ಜುಲೈ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡರ ನವದೆಹಲಿಯಲ್ಲಿ ಜನಿಸ್ತಾರೆ ಒಬ್ಬ ಭಾರತೀಯ ವೃತ್ತಿಪರ ಟೆನ್ನಿಸ್ ಆಟಗಾರ ಅವರು ಮಾಜಿ ಜೂನಿಯರ್ ನಂಬರ್ ಒನ್ ಮತ್ತು ಎರಡು ಸಾವಿರದ ಒಂಬತ್ತರ ಆಸ್ಟ್ರೇಲಿಯನ್ ಓಪನ್ ಜೂನಿಯರ್ ಚಾಂಪಿಯನ್ಶಿಪ್ನ ವಿಜೇತ ಅವರು ಜೂನಿಯರ್ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮತ್ತು ಗ್ರ್ಯಾಂಡ್ ಸ್ಲ್ಯಾಮ್ ಚಾಂಪಿಯನ್ಶಿಪ್ನಲ್ಲಿ ಜೂನಿಯರ್ ಸಿಂಗಲ್ಸ್ ಪ್ರಶಸ್ತಿಯನ್ನು ವಶಪಡಿಸಿಕೊಂಡ ಇತಿಹಾಸದಲ್ಲಿ ನಾಲ್ಕನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಅವರು ಡೇವಿಸ್ ಕಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಾರೆ ಇನ್ನು ಮುಂದೆ ಓಕೆ ಸೊ ಇನ್ನು ನಾವು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ನವದೆಹಲಿಯಲ್ಲಿ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತ್ ಸಿಕ್ಸ್ ಜಿ ಅಲಯನ್ಸನ್ನು ಯಾರು ಪ್ರಾರಂಭಿಸಿದರು ನೋಡಿ ಭಾರತ್ ಸಿಕ್ಸ್ ಜಿ ಅಲಯನ್ಸ್ ಅಂತ ಹೇಳ್ತೀವಿ ಯಾರು ಪ್ರಾರಂಭಿಸಿದರು ಅಂತ ಕೇಳ್ತಾರೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಅಶ್ವಿನಿ ವೈಷ್ಣವ್ ಇದರ ಬಗ್ಗೆ ಡೀಟೇಲ್ಸನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಭಾರತ್ ಸಿಕ್ಸ್ ಜಿ ಅಲಯನ್ಸ್ ಲಾಂಚ್ ಟು ಕೊಲಾಬೊರೇಟ್ ನೆಕ್ಸ್ಟ್ ಜನರೇಷನ್ ವೈರ್ಲೆಸ್ ಟೆಕ್ನಾಲಜಿ ನೋಡಿ ಈಗ ಫೈ ಜಿ ಆಯಿತು ಈಗ ಸಿಕ್ಸ್ ಜಿ ಭಾರತಕ್ಕೆ ಕಾಲಿಟ್ಟಿದೆ ಸೊ ಭಾರತ್ ಸಿಕ್ಸ್ ಜಿ ಅಲಯನ್ಸ್ ಅಂತ ಹೇಳ್ತೀವಿ ಈಗ ಲಾಂಚ್ ಮಾಡಲಾಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಯಾವ ಇಸ್ ವಿಲ ಸಾರಿ ಯಾವ ಒಂದು ಡೇಟಲ್ಲಿ ಇನಾಗ್ರೇಷನ್ ಆಯಿತು ಎಂಬುದು ಇಂಪಾರ್ಟೆಂಟ್ ಆಗುತ್ತೆ ಜುಲೈ ಮೂರು ಕೇಂದ್ರ ಸಂವಹನ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೋಮವಾರ ಅಂದರೆ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತ್ ಸಿಕ್ಸ್ ಜಿ ಅಲಯನ್ಸ್ ಬಿ ಸಿಕ್ಸ್ ಜಿ ಎ ಅಂತ ಹೇಳ್ತೀವಿ ಅನ್ನು ಪರಿಚಯಿಸುವುದಾಗಿ ಘೋಷಿಸಿದರು ಇದು ಫೈ ಜಿ ಯಶಸ್ವಿ ಅನುಷ್ಠಾನದ ನಂತರ ಭಾರತದಲ್ಲಿ ಮುಂದಿನ ಪೀಳಿಗೆಯ ತಂತ್ರಜ್ಞಾನವನ್ನು ಪ್ರಾರಂಭಿಸುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಮೈಕಲ್ ರೋಸೆನ್ ರವರಿಗೆ ನೀಡಿ ಗೌರವಿಸಲಾಗಿದೆ ಹಾಗಾದರೆ ಇವರು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ನೋಡಿ ಮೈಕಲ್ ರೋಸೆನ್ ಸರಿಯಾದಂಥ ಉತ್ತರ ಪ್ರಖ್ಯಾತ ಸಾಹಿತಿಯಾಗಿದ್ದಾರೆ ಇವರು ನೋಡಿ ಪ್ರಖ್ಯಾತ ಸಾಹಿತಿಯಾಗಿರುವ ಇವರಿಗೆ ಮೈಕಲ್ ರೋಸೆನ್ ರವರಿಗೆ ಪೆನ್ ಪ್ರಿಂಟರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಡೀಟೇಲ್ಸನ್ನು ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ನೀಡಿದರು ಮೈಕಲ್ ರೋಸೆನ್ ವಿನ್ಸ್ ದ ಇಯರ್ಸ್ ಪೆನ್ ಪಿಂಟರ್ ಫ್ರೈಸ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪೆನ್ ಪ್ರಿಂಟರ್ ಪ್ರೈಝನ್ನು ವಿನ್ ಆಗಿದ್ದಾರೆ ಸೊ ಯಾವ ಕಾರಣಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನೋಡೋಣ ಇವರು ಮುಖ್ಯವಾಗಿ ಹೆಸರಾಂತ ಕವಿ ಮತ್ತು ಬರಹಗಾರ ಮೈಕಲ್ ರೋಸೆನ್ ಅವರು ತಮ್ಮ ಸಾಹಿತ್ಯಕ್ಕೆ ಕೊಡುಗೆ ನೋಡಿ ಇವರು ಸಾಹಿತಿಯಾಗಿದ್ದಾರೆ ಕೊಡುಗೆಗಳಿಗಾಗಿ ಗುರುತಿಸಲ್ಪಡುತ್ತಾರೆ ಮತ್ತು ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಈ ಒಂದು ಪೆನ್ ಪ್ರಿಂಟರ್ ಪ್ರೈಝಿಗೆ ಗೌರವಿಸಲ್ಪಟ್ಟಿದ್ದಾರೆ ರೋಸನ್ ತನ್ನ ಕೆಲಸ ಮತ್ತು ಪ್ರದರ್ಶನಗಳ ಮೂಲಕ ಮಕ್ಕಳಿಗೆ ಕಾವ್ಯವನ್ನು ಪ್ರವೇಶಿಸಲು ಹೆಸರುವಾಸಿಯಾಗಿದ್ದಾರೆ ನೋಡಿ ಇವರು ಮುಖ್ಯವಾಗಿ ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂದರೆ ಮಕ್ಕಳಿಗೆ ಕಾವ್ಯಗಳನ್ನು ಪ್ರವೇಶಿಸಲು ಹೆಸರುವಾಸಿಯಾಗಿದ್ದಾರೆ ಅಂದರೆ ಕಾವ್ಯದಲ್ಲಿ ಅವರಿಗೆ ಪರಿಣಿತಿಯನ್ನು ತರುವ ಉದ್ದೇಶದಿಂದಾಗಿ ಅವರು ಮುಖ್ಯವಾಗಿ ಅವರ ವಿಷಯಗಳೇನಿದೆ ಸಾಮಾನ್ಯವಾಗಿ ಸಾಮಾಜಿಕ ರಾಜಕೀಯ ಮತ್ತು ನೈತಿಕವಾಗಿರುತ್ತದೆ ಎಂಬುದು ಗಮನದಲ್ಲಿಡಬೇಕು ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಯುನೈಟೆಡ್ ಕಿಂಗ್ಡಮ್ ನೋಡಿ ಯು ಕೆ ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಕಾಮನ್ವೆಲ್ತ್ ಅಥವಾ ಮಾಜಿ ಕಾಮನ್ವೆಲ್ತ್ನಲ್ಲಿ ವಾಸಿಸುವ ಬರಹಗಾರರಿಗೆ ನೀಡಲಾಗುತ್ತದೆ ನೋಡಿ ಯಾವ ಒಂದು ಬ್ರಿಟನ್ ದೇಶದ ಪ್ರಮುಖ ವ್ಯ ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇನ್ನು ಈ ಒಂದು ಪ್ರಶಸ್ತಿಯನ್ನು ಎರಡು ಸಾವಿರದ ಒಂಬತ್ತರ ಒಂದು ಪ್ರಶಸ್ತಿಯನ್ನು ಪಡೆದಂಥ ನೆನಪಿಗಾಗಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂದರೆ ನೋಡಿ ಆರ್ ಆರೋಲ್ಡ್ ಪಿಂಟರ್ ಎಂಬತಕ್ಕಂಥವರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಒಂದು ನೋಬೆಲ್ ಲಿಟರೇಷರಲ್ಲಿ ಅಂದರೆ ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡಿತಾರೆ ಅವರ ಸ್ಮರಣಾರ್ಥವಾಗಿಯೇ ಎರಡು ಸಾವಿರದ ಒಂಬತ್ತರಲ್ಲಿ ಪಡೀತಾರೆ ಸೊ ಅವರ ಸ್ಮರಣಾರ್ಥ ಅವರ ಹೆಸರಿನೊಂದಿಗೆ ಪೆನ್ ಪಿಂಟರ್ ಫ್ರೈಝ್ ಪೆನ್ ಅಂದರೆ ನಾವು ಬೆರೆಯುವ ಪೆನ್ ಇರತಕ್ಕಂಥ ಒಂದು ಹೆಸರಿನೊಂದಿಗೆ ಅವರ ಪಿಂಟರನ್ನು ಹೆಸರನ್ನು ಸೇರಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಹಾಗಾದರೆ ವಾಟ್ ಆರ್ ದ ಅದರ್ ಮೇಜರ್ ಲಿಟರೇಸಿ ಅವಾರ್ಡ್ ಅಂದರೆ ಸಾಹಿತ್ಯಕ್ಕಾಗಿ ಅಥವಾ ಸಾಕ್ಷರತಕ್ಕಾಗಿ ಅಂತ ಸಾಕ್ಷರತೆ ಅಂತ ಹೇಳ್ತೀವಿ ಸಾಕ್ಷರತೆಗಾಗಿ ನೀಡತಕ್ಕಂಥ ಅತಿ ಪ್ರಮುಖ ಪ್ರಶಸ್ತಿಗಳು ಯಾವುವು ಹಾಗಾದರೆ ನೋಡಿ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಬಲ್ ಫ್ರೈಝ್ ಇನ್ ಲಿಟರೇಚರ್ ಅಂತ ಹೇಳ್ತೀವಿ ಅದರ ಜೊತೆಗೆ ಬೂಕರ್ ಫ್ರೈಝ್ ದ ಯುನೆಸ್ಕೋ ಕಿಂಗ್ ಶಜಾಂಗ್ ಲಿಟರೇಸಿ ಫ್ರೈಝ್ ಇವು ಲಿಟರೇಸಿ ಅಥವಾ ಸಾಹಿತ್ಯ ಮತ್ತು ಸಾಕ್ಷರತೆಗಾಗಿ ನೀಡತಕ್ಕಂಥ ಅತಿ ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಹಾಗಾದರೆ ಭಾರತದಲ್ಲಿ ನೀಡುವ ಪ್ರಮುಖ ಪ್ರಶಸ್ತಿಗಳು ಜ್ಞಾನಪೀಠ ಅವಾರ್ಡು ಸಾಹಿತ್ಯ ಅಕಾಡೆಮಿ ಅವಾರ್ಡು ಇವು ಸಾಕ್ಷರತೆ ಮತ್ತು ಸಾಹಿತ್ಯಕ್ಕಾಗಿ ನೀಡುವ ಪ್ರಮುಖ ಪ್ರಶಸ್ತಿಗಳಾಗಿವೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಆಯ್ಕೆಗಾರನಾಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆ್ಯಸ್ ದ ಚೀಫ್ ಸೆಲೆಕ್ಟರ್ ಆಫ್ ದ ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಅಜಿತ್ ಅಗರ್ಕರ್ ನೋಡಿ ಸೀನಿಯರ್ ಮೆನ್ಸ್ ಕ್ರಿಕೆಟ್ ಸೆಲೆಕ್ಷನ್ ಕಮಿಟಿ ಅಪಾಯಿಂಟ್ಸ್ ಅಜಿತ್ ಅಗರ್ಕರ್ ಆ್ಯಸ್ ದ ಚೇರ್ಮನ್ ಚೇರ್ಮನ್ ಆಗಿ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಅಜಿತ್ ಅಗರ್ಕರ್ ಅವರನ್ನು ಹಿರಿಯರ ಪುರುಷರ ಕ್ರಿಕೆಟ್ ಆಯ್ಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಈಗ ಆಯ್ಕೆ ಸಮಿತಿಯು ಅಜಿತ್ ಅಗರ್ಕರ್ ಶಿವಸುಂದರ್ ದಾಸ್ ಸುಬ್ರತೋ ಬ್ಯಾನರ್ಜಿ ಸಲೀಲ್ ಅಂಕೋಲಾ ಮತ್ತು ಶ್ರೀಧರನ್ ಶರತ್ ಅವರನ್ನು ಒಳಗೊಂಡಿದೆ ಭಾರತದ ಮಾಜಿ ಆಲ್ರೌಂಡರ್ ಆಗಿರುವ ಅಜಿತ್ ಅಗರ್ಕರ್ ಅವರು ಇವರು ಕೇವಲ ಇಪ್ಪತ್ತ್ಮೂರು ಪಂದ್ಯಗಳಲ್ಲಿ ವೇಗವಾಗಿ ಐವತ್ತು ಓ ಡಿ ಐ ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ನಲ್ಲಿ ವಿಕೆಟ್ಗಳನ್ನು ತಲುಪಿದ ದಾಖಲೆಯ ವಿಕೆಟ್ಗಳನ್ನು ತಲುಪಿದ ಗುರಿ ಒಂದು ಸಾಧನೆಯನ್ನು ಇವರು ಹೊಂದಿದ್ದಾರೆ ನೆಕ್ಸ್ಟ್ ಏಳನೇ ಕ್ವಶನ್ ನೋಡೋಣ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಎಸ್ ಎಸ್ ಸಿ ಒ ಶೃಂಗಸಭೆ ನಡೆಯಿತು ನೋಡಿ ಎಸ್ ಎಸ್ ಸಿ ಒ ಶಾಂಘೈ ಕೋ ಆಪರೇಷನ್ ಶೃಂಗಸಭೆ ನಡೆಯಿತು ಈ ವೇಳೆ ಒಕ್ಕೂಟದ ಒಂಬತ್ತನೇ ಸದಸ್ಯ ರಾಷ್ಟ್ರವನ್ನಾಗಿ ಕೆಳಗಿನ ಯಾವ ರಾಷ್ಟ್ರವನ್ನು ಸೇರ್ಪಡೆ ಮಾಡಲಾಗಿದೆ ನೋಡಿ ಎಸ್ ಎಸ್ ಸಿ ಒ ಸದಸ್ಯ ರಾಷ್ಟ್ರಗಳು ಈ ಕ ಈವರೆಗೂ ಎಂಟು ಸದಸ್ಯ ರಾಷ್ಟ್ರಗಳಿದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಇರಾನ್ನನ್ನು ಒಂಬತ್ತನೇ ಸದಸ್ಯ ರಾಷ್ಟ್ರವನ್ನಾಗಿ ಆಯ್ಕೆ ಮಾಡಲು ನಿರ್ದೇಶನ ನೀಡಲಾಯಿತು ಸೊ ಇದೀಗ ಭಾರತದಲ್ಲಿ ನಡೆದಂಥ ಭಾರತ ಆತಿಥ್ಯ ವಹಿಸಿರುವ ಈ ವರ್ಷದ ಎಸ್ಎಸ್ಸಿಒ ಶೃಂಗಸಭೆಯಲ್ಲಿ ಈ ಒಂದು ಇರಾನ್ ದೇಶವನ್ನು ಮುಖ್ಯವಾಗಿ ಅದರ ಅಧಿಕೃತ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಲಾಗಿದೆ ನೋಡಿ ಇರಾನ್ ದೇಶ ಅದಕ್ಕೆ ಸರಿಯಾದಂಥ ಉತ್ತರ ಈ ಮೂಲಕ ಎಂಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒಂಬತ್ತ ಏರಿಕೆಯೊಂದಿಗೆ ಪ್ರಸ್ತುತ ಎಸ್ ಎಸ್ ಸಿ ಒ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒಂಬತ್ತಕ್ಕೆ ಏರಿದೆ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ನೀಡಿದ್ರು ನೋಡಿ ಎಸ್ ಎಸ್ ಸಿ ಒ ಸಮಿಟ್ ಲೈವ್ ಅಪ್ಡೇಟ್ ಇರಾನ್ ನೋಡಿ ಫಾರ್ಮಲಿ ಬಿಕಮ್ಸ್ ದ ಫುಲ್ ಮೆಂಬರ್ ಆಫ್ ಎಸ್ ಎಸ್ ಸಿ ಒ ಪಿ ಎಮ್ ಮೋದಿ ಕಾನ್ವೆಸ್ ಬೆಸ್ಟ್ ವಿಶಷ್ಟು ಪ್ರೆಸಿಡೆಂಟ್ ಅಂಬ್ರಾಹಿಂ ರೈಸಿ ನೋಡಿ ಇಬ್ರಾಹಿಂ ರೈಸಿರವರಿಗೆ ಸೊ ಅಲ್ಲಿ ಬೆಸ್ಟ್ ವಿಶಸ್ಸನ್ನು ತಿಳಿಸಿದ್ದಾರೆ ಡೀಟೇಲ್ಸನ್ನು ನೋಡೋಣ ಏನಿದೆ ಅಂತ ಇಂದು ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಎಸ್ ಸಿ ಶೃಂಗಸಭೆ ಭಾರತದಲ್ಲಿ ನಡೆದಿದೆ ಯಾರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅಂತ ಕೇಳಿದರೆ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಡೆಯುವ ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಭೆಯಲ್ಲಿ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಚೀನಾ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಷಿ ಜಿನ್ಪಿಂಗ್ ಪಾಕಿಸ್ತಾನದ ಪ್ರಧಾನಿ ಶಹಬಾಜು ಶರೀಫ್ ಸೇರಿದಂತೆ ಎಲ್ಲ ಎಂಟು ದೇಶಗಳ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಈ ವೇಳೆ ಒಕ್ಕೂಟದ ಒಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಅನ್ನು ಸೇರ್ಪಡೆ ಮಾಡಲಾಗಿದೆ ಹಾಗಾದರೆ ಈ ಬಾರಿಯ ಥೀಮ್ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರ ಥೀಮ್ ಈ ಬಾರಿದು ಸೊ ಇಲ್ಲಿ ನೋಡಿ ಥೀಮನ್ನು ಎರಡು ಸಾವಿರದ ಹದಿನೆಂಟರ ಎಸ್ ಎಸ್ ಯು ಓ ಕಿಂಗ್ಡಾಒ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಚಿಸಿದ ಸಂಕ್ಷಿಪ್ತ ರೂಪವಾಗಿ ರೂಪವಾಗಿದ್ದು ಅದು ಯಾವುದು ಎಸ್ ಅಂದರೆ ಭದ್ರತೆ ಇ ಆರ್ಥಿಕ ಅಭಿವೃದ್ಧಿ ಸಿ ಸಂಪರ್ಕ ಯು ಏಕತೆ ಆರ್ ಸಾರ್ವಭೌಮ ಮತ್ತು ಪ್ರಾದೇಶಿಕ ಸಮಗ್ರತೆಯ ಗೌರವ ಈ ಅಂದರೆ ಪರಿಸರ ರಕ್ಷಣೆ ಎಂಬುದಾಗಿದೆ ಸೊ ಇಟ್ಸ್ ಸ್ಟ್ಯಾಂಡ್ಸ್ ಫಾರ್ ನೋಡಿ ಎಸ್ ಅಂತ ಎಲ್ಲ ಮಾಹಿತಿಯಲ್ಲಿ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ಸೊ ಇದು ಇದರ ಒಂದು ಥೀಮ್ ಆಗಿದೆ ಈ ಥೀಮ್ ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆನಪಿರಲಿ ಸೊ ಗಮನಿಸಬೇಕಾಗಿರತಕ್ಕಂಥ ಪ್ರಮುಖ ಮಾಹಿತಿ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಆಸ್ಥಾನ ಶೃಂಗಸಭೆಯಲ್ಲಿ ಎಸ್ ಎಸ್ ಸಿ ಓನ ಪೂರ್ಣ ಸದಸ್ಯರಾಗಿ ಸೇರ್ಪಡೆಗೊಂಡ ಭಾರತವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಗುಂಪಿನ ತಿರುಗುವ ಅಧ್ಯಕ್ಷ ಸ್ಥಾನವನ್ನು ಹೊಂದಿದೆ ನೋಡಿ ಮುಟ್ಟವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಆಸ್ಥಾನ ಶೃಂಗಸಭೆಯಲ್ಲಿ ಎಸ್ ಎಸ್ ಸಿ ಒ ಸದಸ್ಯ ರಾಷ್ಟ್ರವಾಗಿ ಭಾರತ ಆಯ್ಕೆಯಾಗುತ್ತದೆ ಸೊ ಅಲ್ಲಿಂದ ಇಲ್ಲಿವರೆಗೂ ಭಾರತ ಎಸ್ ಎಸ್ ಸಿ ಒ ಆತಿಥ್ಯ ವಹಿಸಿರಲಿಲ್ಲ ಇದೇ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದೆ ಎಸ್ ಎಸ್ ಸಿ ಒ ಗುಂಪು ಈಗ ಚೀನಾ ಭಾರತ ಇರಾನ್ ಕಜಿಕಿಸ್ತಾನ್ ಕಿರ್ಗಿಸ್ತಾನ್ ಪಾಕಿಸ್ತಾನ್ ರಷ್ಯಾ ತಜಿಕಿಸ್ತಾನ್ ಉಜ್ಬೇಕಿಸ್ತಾನ್ ಈ ದೇಶಗಳ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಎರಡು ಸಾವಿರದ ಇಪ್ಪ ನೋಡಿ ಇಪ್ಪತ್ತ್ಮೂರನೇ ಎಸ್ ಎಸ್ ಸಿ ಒ ಶೃಂಗಸಭೆಯ ಪ್ರಮುಖ ಮುಖ್ಯಾಂಶಗಳು ಯಾವುವು ಅಂತ ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೋಡಿ ಇಪ್ಪತ್ತ್ಮೂರನೇ ಎಸ್ ಎಸ್ ಸಿ ಒ ಶೃಂಗಸಭೆಯ ಪ್ರಮುಖ ಮುಖ್ಯಾಂಶಗಳು ಒಂದನೇದಾಗಿ ಇದರಲ್ಲಿ ನವದೆಹಲಿ ಘೋಷಣೆಯನ್ನು ಮಾಡಲಾಗಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನವದೆಹಲಿ ಘೋಷಣೆ ಹಾಗಾದರೆ ನಿಮಗೆ ಇದನ್ನೇ ಕೇಳ್ಬೋದು ನವದೆಹಲಿ ಘೋಷಣೆಯನ್ನು ಕೆಳಗಿನ ಯಾವ ಒಂದು ಶೃಂಗಸಭೆಯಲ್ಲಿ ಭಾರತ ಘೋಷಣೆ ಮಾಡಿದೆ ಮತ್ತು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳ್ತಾರೆ ನೋಡಿ ನವದೆಹಲಿ ಘೋಷಣೆ ಅಂದ್ರೇನು ಹೊಸ ದೆಹಲಿ ಘೋಷಣೆಗೆ ಸದಸ್ಯ ರಾಷ್ಟ್ರಗಳು ಸಹಿ ಹಾಕಿದ್ದು ಭಯೋತ್ಪಾದಕ ಪ್ರತ್ಯೇಕವಾದಿ ಮತ್ತು ಉಗ್ರಗಾಮಿ ಗುಂಪುಗಳ ಚಟುವಟಿಕೆಗಳನ್ನು ಎದುರಿಸಲು ಅಂತಾರಾಷ್ಟ್ರೀಯ ಸಮುದಾಯವು ಒಗ್ಗೂಡಬೇಕು ಎಂಬುದು ಇಲ್ಲಿನ ಪ್ರಮುಖ ಮಾಹಿತಿಯಾಗಿದೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಜಂಟಿ ಹೇಳಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ ಹಾಗಾದರೆ ಏನೇದು ಜಂಟಿ ಹೇಳಿಕೆ ನೋಡಿ ಎರಡೂ ನಾಯಕರು ಎರಡೂ ವಿಷಯಧಾರಿತ ಜಂಟಿ ಹೇಳಿಕೆಗಳನ್ನು ಇಲ್ಲಿ ಅಳವಡಿಸಿಕೊಂಡರು ಒಂದೇದಾಗಿ ಒಂದು ಪ್ರತ್ಯೇಕವಾದ ಎರಡನೇದಾಗಿ ಉಗ್ರವಾದ ಮತ್ತು ಭಯೋತ್ಪಾದನೆಗೆ ಕಾರಣವಾಗುವ ಮೂಲಭೂತವಾದವನ್ನು ಎದುರಿಸುವಲ್ಲಿ ಸಹಕಾರ ಮತ್ತು ಎರಡನೆಯದು ಡಿಜಿಟಲ್ ರೂಪಾಂತರ ಕ್ಷೇತ್ರದಲ್ಲಿ ಸಹಕಾರ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಒಂದೇದಾಗಿ ಒಂದು ಪ್ರತ್ಯೇಕವಾದ ಅದರಲ್ಲಿ ಉಗ್ರವಾದ ಮತ್ತು ಭಯೋತ್ಪಾದನೆಗೆ ಕಾರಣವಾಗುವ ಮೂಲಭೂತವಾದವನ್ನು ಎದುರಿಸುವಲ್ಲಿ ಸಹಕಾರ ಮತ್ತು ಸಹಕಾರ ಅಂತ ಹೇಳ್ತೀವಿ ಇನ್ನು ಎರಡನೇದಾಗಿ ಡಿಜಿಟಲ್ ರೂಪಾಂತರ ಕ್ಷೇತ್ರದಲ್ಲಿ ಸಹಕಾರ ಸೊ ಈ ಒಂದು ಇದರಲ್ಲಿ ಜಂಟಿ ಹೇಳಿಕೆಗಳು ಇವಾಗಿವೆ ಇನ್ನು ಮುಖ್ಯವಾಗಿ ಎಸ್ ಎಸ್ ಕೋಆಪರೇಷನ್ ಕೋ ಆರ್ಗನೈಜೇಷನ್ ಬಗ್ಗೆ ನಾವು ನೋಡೋದಾದರೆ ಪೌಂಡರ್ ನೋಡಿ ಯಾವಾಗ ಜಾರಿಗೆ ಬಂತು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಫಾರ್ಮೇಷನ್ ಆಗಿದ್ದು ಜೂನ್ ಹದಿನೈದು ಎರಡು ಸಾವಿರದ ಒಂದರಲ್ಲಿ ಹೆಡ್ ಕ್ವಾರ್ಟರ್ಸ್ ಚೀನಾದ ಬೀಜಿಂಗ್ನಲ್ಲಿದೆ ನೋಡಿ ಸದಸ್ಯ ರಾಷ್ಟ್ರಗಳು ಈಗ ಸೇರ್ಪಡೆಗೊಂಡಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು ಇದರಲ್ಲಿ ಇರಾನ್ ಒಂದು ಸೇರ್ಪಡೆಗೊಂಡಿದೆ ಈಗ ಇನ್ನು ನೋಡಿ ಎಸ್ ಸಿ ಯುನ ಎಸ್ ಎಸ್ ಯುನ ಸಭೆ ನೋಡಿ ಹದಿನೈದು ಮತ್ತು ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ನಡೆದಿತ್ತು ಎಂಬುದು ಗಮನಿಸಬಹುದು ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಎಸ್ ಎಸ್ ಸಿ ಓ ಶೃಂಗಸಭೆ ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ನಡೆದಿತ್ತು ನಾವೀಗ ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಆಹಾರ ಮತ್ತು ಕೃಷಿ ಸಹಯೋಗವನ್ನು ಹೆಚ್ಚಿಸಲು ಕೆಳಗಿನ ಯಾವ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಒಪ್ಪಂದ ಮಾಡಿಕೊಂಡಿವೆ ನೋಡಿ ಹೂ ಸೈನ್ಡ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಎನಾನ್ಸ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಕೋ ಕೊಲಾಬರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಫುಡ್ ಅಂಡ್ ಅಗ್ರಿಕಲ್ಚರಲ್ ಕೊಲಾಬರೇಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಅಂದರೆ ಐ ಸಿ ಎಫ್ ಎ ಮತ್ತು ಆರ್ ಎ ಝಡ್ ಅಂತ ಹೇಳ್ತೀವಿ ಅಂದರೆ ಮುಖ್ಯವಾಗಿ ಇದು ಭಾರತ ಮತ್ತು ಯು ಎ ಇ ಅಂತ ಹೇಳ್ತೀವಿ ನೋಡಿ ಭಾರತ ಮತ್ತು ಯು ಎ ಎ ನಡುವಿನ ಅತಿ ಪ್ರಮುಖ ಜಂಟಿ ಒಂದು ಒಪ್ಪಂದವಾಗಿದೆ ಆಹಾರ ಮತ್ತು ಕೃಷಿ ಸಹಯೋಗವನ್ನು ಹೆಚ್ಚಿಸಲು ಇಲ್ಲಿ ಭಾರತ ಮತ್ತು ಯು ವಿ ಎ ಒಪ್ಪಂದ ಮಾಡಿಕೊಂಡಿರತಕ್ಕಂಥದ್ದು ಡೀಟೇಲ್ಸನ್ನು ನೋಡೋಣ ನೋಡಿ ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆ್ಯಂಡ್ ಆರ್ ಎ ಎಸ್ ಎ ಐ ಕಂಬೈ ಆಫ್ ಯು ಎ ಎ ಸೈನಡ್ ಮೆಮೊರಿಯಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಎನಾನಾನಾನ್ಸ್ ಅಗ್ರಿಕೊಲಬೊರೇಷನ್ ತುಂಬಾ ಇಂಪ್ರೂಡೆಂಟ್ ಆಗುತ್ತೆ ನೋಡಿ ಇಲ್ಲಿ ಅವರು ಐಲೈಟ್ಸನ್ನು ಕೊಟ್ಟಿರ್ತಾರೆ ಈ ಐಲೈಟ್ಸ್ ನಿಮಗೆ ಎಕ್ಸಾಮಿಗೆ ಬೇಕಾಗಿರತಕ್ಕಂಥದ್ದು ಡೀಟೇಲ್ಸನ್ನು ನೋಡೋಣ ರಾಸ್ ಆಲ್ ಖೈದ ಆರ್ಥಿಕ ವಲಯ ಆರ್ ಎ ಆರ್ ಎ ಝಡ್ ಮತ್ತು ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ನೋಡಿ ಕೇಂದ್ರ ಒಂದು ವಲಯ ಇದಾಗಿದೆ ಇವು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಹಾಗಾದರೆ ಗುರಿ ಏನು ಯು ಎ ಎ ಮತ್ತು ಭಾರತದ ಆಹಾರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಪರಸ್ಪರ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಒಪ್ಪಂದವು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಸಹಯೋಗವನ್ನು ಬಲಪಡಿಸುತ್ತದೆ ಪಾಲುದಾರಿಕೆಯು ಜ್ಞಾನ ವಿನಿಮಯ ವ್ಯಾಪಾರ ಪ್ರಚಾರ ಹೂಡಿಕೆ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಸಹಯೋಗವನ್ನು ಸುಲಭಗೊಳಿಸುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಮೆಟಾ ಕಂಪನಿಯು ಟ್ವಿಟರ್ಗೆ ಪರ್ಯಾಯವಾಗಿ ಕೆಳಗಿನ ಯಾವ ಹೆಸರಿನ ಆ್ಯಪನ್ನು ಉದ್ಘಾಟನೆ ಮಾಡಿದೆ ಮೆಟಾ ಕಂಪನಿ ಆ್ಯಸ್ ರೀಸೆಂಟ್ಲಿ ಲಾಂಚ್ಡ್ ಆ್ಯನ್ ಆಲ್ಟರ್ನೇಟಿವ್ ಟು ಟ್ವಿಟರ್ ಕಾಲ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಪ್ ಸರಿಯಾದಂಥ ಉತ್ತರ ಥ್ರ್ಯಾಡ್ಸ್ ಅಂತ ಹೇಳಿ ನೋಡಿ ಥ್ರ್ಯಾಡ್ಸ್ ಎಂಬತಕ್ಕಂಥ ಟ್ವಿಟರ್ಗೆ ಪರ್ಯಾಯವಾಗಿ ಮೆಟಾ ಕಂಪನಿ ಮೆಟಾದ ಹಿಂದಿನ ಹೆಸರೇನು ಫೇಸ್ಬುಕ್ ಅಂತ ಹೇಳ್ತೀವಿ ಸೊ ಈ ಫೇಸ್ಬುಕ್ನ ಹಿಂದಿನ ಹೆಸರು ಮೆಟಾ ಈ ಮೆಟಾ ಕಂಪನಿಯು ಈಗ ಟ್ವಿಟರ್ಗೆ ಪರ್ಯಾಯವಾಗಿ ಥ್ರೆಡ್ಸ್ ಎಂಬತಕ್ಕಂಥ ಪ್ರಮುಖ ಆ್ಯಪನ್ನು ಜಾರಿಗೆ ತಂದಿದೆ ಡೀಟೇಲ್ಸನ್ನು ನೋಡಿ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಟ್ವಿಟರ್ ರಿವೀಲ್ಸ್ ಫೈಲ್ ವಿತ್ ದ ಮೆಟಾಸ್ ಲಾಂಚ್ ಫಾರ್ ಥ್ರೆಡ್ಸ್ ಅಂತ ಹೇಳ್ತೀವಿ ಸೊ ಇದು ಕೂಡ ನೀವು ಗಮನಿಸಬಹುದು ಟ್ವಿಟರ್ಗೆ ಪರ್ಯಾಯವಾಗಿ ಥ್ರೆಡ್ಸ್ ರೂಪಿಸದ ಮೆಟಾ ಕಂಪನಿ ಸಾಮಾಜಿಕ ಜಾಲತಾಣ ದೈತ್ಯ ಹಾಗೂ ಮೈಕ್ರೋ ಬ್ಲಾಗಿಂಗ್ ವೇದಿಕೆ ಟ್ವಿಟರ್ಗೆ ಪರ್ಯಾಯವಾಗಿ ಥ್ರೆಡ್ಸ್ ಆ್ಯಪ್ ಉದ್ಘಾಟನೆ ಮಾಡಿ ಮೆಟಾ ಕಂಪನಿ ಆದೇಶವನ್ನು ಹೊರಡಿಸಿದೆ ಜುಲೈ ಆರರಂದು ಇದು ವಿಶ್ವದಾದ್ಯಂತ ಲಭ್ಯವಾಗಲಿದೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ ನೋಡೋಣ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ಐ ಎಮ್ ಎಫ್ ಅಂತ ಹೇಳಿದೆ ನೋಡಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ನಿಂದ ಅತಿ ಹೆಚ್ಚು ಸಾಲ ಪಡೆದ ರಾಷ್ಟ್ರಗಳ ಪೈಕಿ ಅಗ್ರಸ್ಥಾನದಲ್ಲಿದೆ ಫಸ್ಟ್ ಆಪ್ಷನ್ ನಂಬರ್ ಒನ್ ಗಮನಿಸಿ ಅರ್ಜೆಂಟೀನಾ ಇಲ್ಲಿ ಅಗ್ರಸ್ಥಾನದಲ್ಲಿದೆ ನೆಕ್ಸ್ಟ್ ಇರತಕ್ಕಂಥದ್ದು ಈಜಿಪ್ಟ್ ಎರಡನೇ ಸ್ಥಾನದಲ್ಲಿದ್ದರೆ ಉಕ್ರೇನ್ ಮೂರನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಪಾಕಿಸ್ತಾನ ಇರತಕ್ಕಂಥದ್ದು ಸೊ ಈಗ ಐದನೇ ಸ್ಥಾನದಲ್ಲಿದ್ದ ಪಾಕಿಸ್ತಾನ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಆಕರಣಕ್ಕಾಗಿ ಇದೀಗ ಪ್ರಚಲಿತದಲ್ಲಿದೆ ವರದಿಯ ಪ್ರಕಾರ ಐ ಎಮ್ ಎಫ್ನಲ್ಲಿ ಅತಿ ಹೆಚ್ಚು ಸಾಲ ಪಡೆದ ಅಗ್ರ ನಾಲ್ಕು ದೇಶಗಳು ಅರ್ಜೆಂಟೀನಾ ಈಜಿಪ್ಟ್ ಉಕ್ರೇನ್ ಪಾಕಿಸ್ತಾನ ನೋಡಿ ಐ ಎಮ್ ಎಫ್ನಲ್ಲಿ ನಾಲ್ಕನೇ ದೊಡ್ಡ ಸಾಲಗಾರ ದೇಶ ಪಾಕಿಸ್ತಾನ ಎಂಬ ಹೆಗ್ಗಳಿಕೆಗೆ ಇದೀಗ ಪಾತ್ರವಾಗಿದೆ ನಾವು ಡೀಟೇಲ್ಸನ್ನು ನೋಡೋಣ ಆರ್ಥಿಕ ದುಸ್ಥಿತಿ ಎದುರಿಸುತ್ತಿರುವ ಪಾಕಿಸ್ತಾನ ಮುಂದಿನ ಒಂಬತ್ತು ತಿಂಗಳುಗಳಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಮುನ್ನೂರು ಕೋಟಿ ಸಾಲ ಪಡೆಯಲಿದೆ ಈ ಮೂಲಕ ಐ ಎಮ್ ಎಫ್ನಿಂದ ಅತಿ ಹೆಚ್ಚು ಸಾಲ ಪಡೆದ ಜಗತ್ತಿನ ನಾಲ್ಕನೇ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಐ ಎಂ ಎಫ್ನಿಂದ ಅತಿ ಹೆಚ್ಚು ಸಾಲ ಪಡೆದ ರಾಷ್ಟ್ರಗಳ ಪೈಕಿ ಕ್ರಮವಾಗಿ ಅರ್ಜೆಂಟಿನ ಮುಖ್ಯವಾಗಿ ನಾಲ್ಕು ಸಾವಿರದ ಆರುನೂರು ಕೋಟಿ ಡಾಲರ್ ಸಾಲವನ್ನು ಪಡೆದಿದೆ ಈಜಿಪ್ಟ್ ಸಾವಿರದ ಎಂಟುನೂರು ಕೋಟಿ ಡಾಲರ್ ಸಾಲವನ್ನು ಪಡೆದಿದೆ ನೋಡಿ ಒಂದು ಡಾಲರ್ ಇಂಡಿಯನ್ ಕರೆನ್ಸಿ ಪ್ರಕಾರ ಈಗ ಏಯ್ಟಿ ರುಪೀಸ್ ಮೇಲೆ ಇರತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಹಂಗೆ ಇಲ್ಲಿ ಈಜಿಪ್ಟ್ ಸಾವಿರದ ಎಂಟುನೂರು ಕೋಟಿ ಡಾಲರನ್ನು ಪಡೆದುಕೊಂಡಿದ್ರೆ ಉಕ್ರೇನ್ ಇಲ್ಲಿ ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಡಾಲರ್ ಸಾಲವನ್ನು ಪಡೆದಿದೆ ಇಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಎಂಟುನೂರ ಇಪ್ಪತ್ತು ಕೋಟಿ ಡಾಲರ್ ಇರತಕ್ಕಂಥದ್ದು ಇಕ್ವಿಡಾರ್ ಇದ್ದರೆ ಪಾಕಿಸ್ತಾನ ಏಳ್ನೂರ ನಲವತ್ತು ಕೋಟಿ ಡಾಲರ್ ಸಾಲವನ್ನು ಪಡೆದಿದೆ ಸೊ ಈ ವರ್ಷ ಇದು ಮುನ್ನೂರು ಕೋಟಿ ಎಕ್ಸ್ಟ್ರಾ ಪಡೆದುಕೊಳ್ಳುವ ಪಡೆದುಕೊಳ್ಳುವುದರಿಂದ ಸೊ ನಾಲ್ಕನೇ ಅತಿ ದೊಡ್ಡ ಸಾಲಗಾರ ಎನಿಸಿಕೊಳ್ಳಲಿದೆ ಇದೀಗ ಇಕ್ವಿಡಾರ್ಗಿಂತ ಹೆಚ್ಚು ಸಾಲ ಪಡೆದ ನಾಲ್ಕನೇ ಸ್ಥಾನಕ್ಕೆ ಪಾಕಿಸ್ತಾನ ಏರಲಿದೆ ನೆಕ್ಸ್ಟ್ ನಾವು ಹನ್ನೊಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಯಾವ ದೇಶವು ಶಾಸಕರ ಅನರ್ಹತೆಯನ್ನು ಇಂದಿನ ಪರಿಣಾಮದೊಂದಿಗೆ ಐದು ವರ್ಷಗಳಿಗೆ ಸೀಮಿತಗೊಳಿಸಲು ತನ್ನ ಚುನಾವಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ ಸೊ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಪಾಕಿಸ್ತಾನ ಏನಿದು ಹಾಗಾದರೆ ನೋಡಿ ಪಾಕಿಸ್ತಾನದಲ್ಲಿ ರಾಷ್ಟ್ರೀಯ ಅಸೆಂಬ್ಲಿಯು ಚುನಾವಣಾ ಕಾಯ್ದೆ ಎರಡು ಸಾವಿರದ ಹದಿನೇಳಿಗೆ ತಿದ್ದುಪಡಿಯನ್ನು ಕೋರಿ ಮಸೂದೆಯನ್ನು ಅಂಗೀಕರಿಸಿದೆ ಇದು ಶಾಸಕರ ಅನರ್ಹತೆಯನ್ನು ಐದು ವರ್ಷಗಳಿಗೆ ಇಂದಿನ ಪರಿಣಾಮದೊಂದಿಗೆ ಸೀಮಿತಗೊಳಿಸುವ ಗುರಿಯನ್ನು ಹೊಂದಿದೆ ನೋಡಿ ಶಾಸಕರ ಅನರ್ಹತೆ ಶಾಸಕರ ಅನರ್ಹತೆಯನ್ನು ಐದು ವರ್ಷಗಳಿಗೆ ಇಂದಿನ ಪರಿಣಾಮದೊಂದಿಗೆ ಸೀಮಿತಗೊಳಿಸುವ ಗುರಿಯನ್ನು ಹೊಂದಿದೆ ಆ್ಯಕ್ಟ್ ಶೀರ್ಷಿಕೆಯ ಚುನಾವಣಾ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಧ್ಯಕ್ಷರನ್ನು ಸಂಪರ್ಕಿಸದೆ ಏಕಪಕ್ಷೀಯವಾಗಿ ಚುನಾವಣಾ ದಿನಾಂಕವನ್ನು ಘೋಷಿಸಲು ಪಾಕಿಸ್ತಾನದ ಚುನಾವಣಾ ಆಯೋಗಕ್ಕೆ ಅಧಿಕಾರ ನೀಡುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡೋಣ ಯಾವ ಸಂಸ್ಥೆಯು ಟ್ರಾನ್ಸ್ ಏಷ್ಯಾ ರೈಲ್ವೆ ನೆಟ್ವರ್ಕನ್ನು ಮುನ್ನಡೆಸುತ್ತದೆ ನೋಡಿ ಥಾರ್ ನೆಟ್ವರ್ಕ್ ಅಂತ ಹೇಳಿದ್ರು ಟಾರ್ ನೆಟ್ವರ್ಕ್ ಅಥವಾ ಥಾರ್ ನೆಟ್ವರ್ಕ್ ಟ್ರಾನ್ಸ್ ಅಂದರೆ ಇದು ಟ್ರಾನ್ಸ್ಪೋರ್ ಏಷ್ಯಾ ನೆಟ್ ರೈಲ್ವೆ ಅಂತ ಹೇಳ್ತೀವಿ ಇದನ್ನು ಸೊ ರೈಲ್ವೆ ನೆಟ್ವರ್ಕ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಯು ಎನ್ ಅಥವಾ ವಿಶ್ವಸಂಸ್ಥೆ ನೋಡಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಎ ಡಿ ಬಿ ವ್ಯಾಪಾರ ಮತ್ತು ಹೂಡಿಕೆ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಚಟ್ಟೋಗ್ರಾಮ್ ಮತ್ತು ಕಾರ್ಸ್ ಬಜಾರ್ ನಡುವೆ ನೂರ ಎರಡು ಕಿಲೋಮೀಟರ್ ಉದ್ದದ ಡ್ಯುಯಲ್ ಗೇಜ್ ರೈಲು ಮಾರ್ಗಗಳ ನಿರ್ಮಾಣಕ್ಕಾಗಿ ಬಾಂಗ್ಲಾದೇಶಕ್ಕೆ ನಾನ್ನೂರು ಮಿಲಿಯನ್ ಯು ಎಸ್ ಡಾಲರ್ಗಳನ್ನು ಸಾಲವಾಗಿ ನೀಡಲು ಸಿದ್ಧವಾಗಿದೆ ಚಟ್ಟೋಗ್ರಾಮ್ ಕಾಕ್ಸ್ ಬಜಾರ್ ರೈಲ್ವೆ ಟ್ರಾನ್ಸ್ ಏಷ್ಯಾ ರೈಲ್ವೆ ನೆಟ್ವರ್ಕ್ನ ಭಾಗವಾಗಿದೆ ಇದು ವಿಶ್ವಸಂಸ್ಥೆಯ ನೇತೃತ್ವದ ಉಪಕ್ರಮವಾಗಿದೆ ನೋಡಿ ಇದು ವಿಶ್ವಸಂಸ್ಥೆಯ ನೇತೃತ್ವದ ಉಪಕ್ರಮವಾಗಿದೆ ಜನರು ಮತ್ತು ಮಾರುಕಟ್ಟೆಗಳನ್ನು ಉತ್ತಮವಾಗಿ ಸಂಪರ್ಕಿಸಲು ಏಷ್ಯಾ ಮತ್ತು ಯುರೋಪ್ ನಡುವೆ ತಡೆರಹಿತ ರೈಲು ಸಂಪರ್ಕಗಳನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ ಇಲ್ಲಿ ಗಮನಿಸಿ ಏನಂದರೆ ಚಟ್ಟೋಗ್ರಾಮ್ ಕಾಕ್ಸ್ ಬಜಾರ್ ರೈಲ್ವೆ ಟ್ರಾನ್ಸೇಶ ರೈಲ್ವೆ ನೆಟ್ವರ್ಕ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ಯಾವ ದೇಶಗಳಿಗೆ ಸಂಬಂಧಪಟ್ಟಿದೆ ಸೊ ಎಲ್ಲ ಡೀಟೇಲ್ಸನ್ನು ಕೇಳ್ತಾರೆ ಆಲ್ರೆಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ ಇದು ಇವತ್ತಿನ ಪ್ರಮುಖ ಅಂದರೆ ಜುಲೈ ಮೂರರ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸೊ ಇನ್ನು ಉಳಿದಂತೆ ಎಲ್ಲ ಮಾಹಿತಿಯನ್ನು ಇವತ್ತೇ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್